ಸ್ನೇಹಿತರೆ ನಮಸ್ಕಾರ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ದರು ಸರ್, ನಮಗೆ ಸಮಗ್ರ ಕೃಷಿ ಬಗ್ಗೆಯಲ್ಲಿ ಕೆಲವೊಂದು ವಿಡಿಯೋ ಮಾಡಿ ಸರ್, ಅಂದರೆ ಒಂದೇ ಆದಾಯದ ಮೂಲನ ನಾವು ಯಾವತ್ತಿಗೆ ಅವಲಂಬಿಸಬಾರ್ದು ಅಂತ ಹೇಳ್ತಾರೆ. ಅದನ್ನು ಅದು ನಿಜವಾದ ಮಾತೆ. ಯಾವುದೇ ಆಗಲಿ ಕೋಳಿ ಕುರಿ ಹಿಡ್ಕೊಂಡು ಮೇಕೆ ಹಿಡ್ಕೊಂಡು ಅದಷ್ಟೇ ಅಲ್ಲ, ಲೈಫಲ್ಲಿ ನೀವು ಬೇರೆ ಬೇರೆದು ಏನೇ ಮಾಡಿದ್ರು ಬಿಸ್ನೆಸ್ ಮಾಡ್ಕೊಳ್ಳಿ ಏನೇ ಮಾಡ್ಕೊಳ್ಳಿ ಒಂದೇ ಒಂದ್ರ ಮೇಲೆ ಡಿಪೆಂಡ್ ಆಗಿರ್ಬಾರ್ದು ಕನ್ಸಿಸ್ಟೆನ್ಸ್ ಆಗಿ ನಾವು. ಸೊ ಹಾಗಾಗಿ ಅವರು ಸಮಗ್ರ ಕೃಷಿ ಮಾಡಿದ್ದಾರೆ, ಕುರಿ ಹಿಡ್ಕೊಂಡು ಗೇಸಿ, ಆಮೇಲೆ ಅವರು ಎಚ್ ಎಫ್ ಇದಾವೆ, ಶ್ರೀಗಂಧ ಹಾಕಿದ್ದಾರೆ, ಪೇರಲ್ ಹಾಕಿದ್ದಾರೆ. ಸೊ ಬೇರೆ ಬೇರೆ ಇಂಟರ್ಕ್ರಾಫ್ಟ್ ಮಾಡ್ಕೊಂಡು ಗೇಸಿ ಬೆಳೆ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ನಾನು. ಬಳ್ಳಾರಿ ಡಿಸ್ಟಿಕ್ ಬಂದೀನಿ ಅಂದರೆ ಈಗಿಂದು ಹೊಸ ಡಿಸ್ಟಿಕ್ ಏನಂತಂದರೆ ವಿಜಯನಗರ ಅಂತೇಳಿ ಗೇಸಿ, ಹೂವಿನ ಹಡಗಲಿ ತಾಲೂಕಿದೆ, ಅದರದು ಮೈಲಾರ ಗ್ರಾಮ ಇದೆ, ಅಲ್ಲಿಂದ ಬಂದಿದ್ದೀನಿ ನಾನು. ಸೊ ಅವ್ರು ನಾನು ಕರೆಸಿದ್ದಾರೆ, ತುಂಬ ಖುಷಿ ಅನಿಸಿತ್ತು. ಸೊ ಅವ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ನಾನು. ಸೊ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ. ತಮ್ಮ ಒಂದು ಪರಿಚಯ ಮಾಡಿಕೊಡಿ ಸರ್. ಸರ್ ನಾವು ನಾಗಪ್ಪ ತಿರುಕಪ್ಪ ದೇವ್ರಗುಡ್ಡದ ಅಂತ ಹೇಳಿ, ನಮ್ಮದು ಮೈಲಾರ ಗ್ರಾಮ, ಹುಯಿನಡಲ್ ತಾಲೂಕು, ಬಳ್ಳಾರಿ ಡಿಸ್ಟಿಕ್ಕು. ನಾವು ಮೂಲತಃ ರೈತರು, ಅದರಲ್ಲಿ ನಮ್ಮ ಬ್ರದರ್ ಒಬ್ಬರು ನವೋದಯ ಕೋಚಿಂಗ್ ಮಾಡ್ತಾಯಿದ್ರು. ನಾವು ಸುಮಾರು 28 ವರ್ಷ ನವೋದಯ ಕೋಚಿಂಗನ್ನು, ನಮ್ಮಲ್ಲೇ ಸುಮಾರು 14 ಡಿಸ್ಟಿಕ್ ಹುಡುಗರು ನಮ್ಮಲ್ಲಿ ಕೋಚಿಂಗ್ ತೊಗೊಳ್ತಾಯಿದ್ರು. ನಮ್ಮ ಬ್ರದರು ಕೋಚಿಂಗ್ ಮಾಡಿದರೆ ನಾವು ಇತರೆ ಹುಡುಗರದ್ದು ಎಲ್ಲ ಮ್ಯಾನೇಜ್ಮೆಂಟ್, ಅಂದರೆ ಊಟದಿಂದ ಹಿಡಿದು ನಾವು ಮನೆಯವರೇ ಊಟಕ್ಕೆ ಊಟ ಮಾಡೋದು, ಊಟ ಬಡಿಸೋದು, ಮತ್ತು ಅವ್ರಿಗೆ ಆರಾಮಿಲ್ಲ ಅಂದರೆ ಪ್ರೈಮರಿಯಾಗಿ ಏನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಗುಳಿಗೆ ಕೊಡೋದು, ಇವನ್ನೆಲ್ಲ ಮಾಡ್ತಾಯಿದ್ವಿ. ಅದು ಇತ್ತೀಚೆಗೆ ಲಾಕ್ಡೌನ್ ಆದಮೇಲೆ ಅದನ್ನು ನಿಲ್ಲಿಸಿ ಈ ಒಂದು ಮೊದಲಿಂದನೂ ರೈತರೇ ಭಾಳಷ್ಟು, ನಮ್ಮನ್ನು ಒಂದು 20 ಎಕರೆ ನೀರಾವರಿ ಜಮೀನಿದೆ, ಕಬ್ಬು ಗಿಬ್ಬಿ ಎಲ್ಲ ಬೆಳೀತಾ ಇದ್ವಿ. ಈಗ ಅದ್ರ ಜೊತೆಗೆ ಕೆಲವೊಂದು ಈ ಸಮಗ್ರ ಕೃಷಿ ಮಾಡೋಣ ಅಂಥೇಳಿ ಕೆಲವೊಂದು ಟಗರು ಸಾಕಾಣಿಕೆ ಮಾಡ್ಕೊಂಡವಿ. ಒಂದು 26 ಕುರಿ ಇದ್ದಾವೆ ನಮಗೀಗ, ಮೊದಲಿಂದನೇ ಒಂದು 4 ಆಕಳಿದ್ದವು. ಈಗ ಒಂದು 2 ಎಕರೆ ರೀಸೆಂಟಾಗಿ ಶ್ರೀಗಂಧದೊಳಗೆ ಇತರೆ ಹಣ್ಣುಗಳು, ಅಂದರೆ ಒಂದು 100 ಮಾವು, ಒಂದು 200 ಪೇರ್ಲ, ಒಂದು 100 ನೀರ್ಲು, ಒಂದು 100 ಹಲಸು, ಈ ಟೈಪ್ ಎಲ್ಲ ಒಂದು 2 ಎಕರೆ ತುಂಬಿದ್ದೀವಿ. ಒಂದು 3 ಎಕರೆ ಅಡಿಕೆ ಮಾಡಿ ಅದರೊಳಗೆ ಪಪ್ಪಾಯಿ ಹಚ್ಚಿದ್ವಿ. ಈ ಸರಿ ಅದು ತೆಗ್ಗು ಪ್ರದೇಶ ಆಗಿದ್ದರಿಂದ ನೀರು ನಿಂತ್ಕೊಂಡು ಪಪ್ಪಾಯಿ ಫೇಲ್ ಆಗಿದೆ. ಮತ್ತು ಇದೇ ರೀತಿ ಹೊಂಟದೆ. ನಾವು ನಮ್ಮ ಜೊತೆಗೆ ವ್ಯವಸಾಯಕ್ಕಂತ ನಮ್ಮ ಬ್ರದರ್ ಒಬ್ಬರು, ಇನ್ನೊಬ್ಬರು ನಮ್ಮ ತಮ್ಮ ಇದ್ದಾರೆ, ವ್ಯವಸಾಯ ಅವ್ರು ನೋಡ್ಕೊತಾರೆ. ನಮ್ಮ ಅಣ್ಣರು ಈಗ ವ್ಯವಸಾಯಕ್ಕೆ ಬಂದಿದ್ದಾರೆ, ಇಲ್ಲಿವರೆಗೂ ಅವರು ಟೀಚರ್, ಈಗ ನಮ್ಮ ಜೋಡಿ ಅವ್ರಿಗೆ ಕೈ ಜೋಡಿಸಿದ್ದಾರೆ, ಭಾಳ ಚೆನ್ನಾಗಿ ನಡೀತಾ ಇದೆ. ಸರ್ ಈಗ ವೃತ್ತಿಯಲ್ಲಿ ಟೀಚರ್ ಅಂತ ಹೇಳಿದ್ರಿ, ಟೀಚರ್ ಆಗಿ ಜಾಸ್ತಿ ಜನ ಈಗ ಏನಂತಾರೆ ಅಂದ್ರೆ, ನಾನು ಓದಿದ್ದೀನಿ ಸ್ಟಡಿ ಮಾಡಿದ್ದೀನಿ ಅಂತಂದ್ರೆ ನಾನು ನೌಕರಿನೇ ಮಾಡಬೇಕು, ಇದಿಲ್ಲ ಅಂದ್ರೆ ಬೇರೆ ನೌಕರಿ ಮಾಡ್ಬೇಕು ಅಂತಿರ್ತಾರೆ. ಬಟ್ ಟೀಚರ್ ಆಗಿ ವ್ಯವಸಾಯಕ್ಕೆ ಬಂದಿದ್ದಾರೆ ಅಂತಂದ್ರೆ ಅವ್ರ ಒಂದು ಮಾರ್ಗದರ್ಶಕರು ಅಂದ್ರೆ ಇನ್ನೊಬ್ರಿಗೆ, ಅಂದ್ರೆ ಯಾರಾದ್ರೂ ನಾವು ಮಾಡ್ಬೇಕು ನೌಕರಿ ಮಾಡ್ಬೇಕು ಅನ್ನೋರ್ಗೆ ಏನಂತಂದ್ರೆ ಅವ್ರೇ ಒಂದು ಪ್ರೇರಣೆ ಇದ್ದಂಗ. ಸೊ ಅದ್ರ ಬಗ್ಗೆ ಏನಂತ ಹೇಳ್ತಾರೆ ಸರ್ ನೀವು ಯುವಕರಿಗೆ? ಸರ್ ಅವರು ಇಲ್ಲಿವರೆಗೂ ವ್ಯವಸಾಯದ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರಿರಲಿಲ್ಲ, ಈ ಕೋಚಿಂಗ್ ಬಿಟ್ಟ ನಂತರ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಮೊದಲಿಗೆಲ್ಲ ಅವರು ತಮ್ಮ ಕೋಚಿಂಗ್ ಜೊತೆಗೆ ಕೆಲವೊಂದು ಈ ಮನೆ ಕಟ್ಟುವ ಸ್ಕೆಚ್ ಮಾಡೋದು ಈ ಟೈಪ್ ಎಲ್ಲ ಮಾಡ್ತಾಯಿದ್ರು. ಈಗ ಅದನ್ನು ಮಾಡ್ಕೊಂತ ನಮ್ಮ ಜೊತೆಗೆ ಒಂದು ಈ ವ್ಯವಸಾಯದ ಜೊತೆ ಕೃಷಿ ಬಗ್ಗೆ ಕೈ ಜೋಡಿಸಿದ್ರು. ಸರ್ ಈಗ ಸಮಗ್ರ ಕೃಷಿ ಅಂತಂದ್ರೆ, ಹ್ಞೂ ಸರ್, ಜನರು ನಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಸರ್. ಒಂದೇ ಆದಾಯದ ಮೂಲ ಅನುಭವಿಸಿದ್ರೆ, ಸೊ ಒಂದೇ ಆದಾಯ ಅಂದ್ರೆ ಕುರಿ ಅಂದ್ರೆ ಕುರಿ, ಕೋಳಿ ಅಂದ್ರೆ ಕೋಳಿ ಅಂತಂದ್ರೆ ನಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ ಸರ್. ಅದನ್ನ ಈಗ ಸಮಗ್ರ ಕೃಷಿ ಅಂತಂದ್ರೆ ಒಂದಿಲ್ಲ ಅಂದ್ರೆ ಒಂದಾದ್ರೆ ಲಾಭ ಸಿಗುತ್ತೆ ಅಂತ ಹೇಳ್ತಾರೆ ಸರ್ ಅದರದ್ದು. ಸೊ ಅದ್ರ ಬಗ್ಗೆ ಒಂದೊಂದಾಗಿ ಹೇಳಿಕೊಡಿ ಸರ್ ಅದರದ್ದು. ಸರ್ ನಾವು ರೈತರು ಒಂದನ್ನೇ ಹಿಡ್ಕೊಂಡು ಹೋದ್ರೆ ರಾಸಾಗೋದು ಗ್ಯಾರಂಟಿನೇ. ಅದಕ್ಕೆ ನಾವು ಮೊದಲಿಗೆಲ್ಲ ಚಿಲ್ಲಿ ಕ್ರಾಸಿಂಗ್ ಮಾಡ್ತಿದ್ವಿ, ಈಗ ಬೆಂಡಿ ಕ್ರಾಸಿಂಗ್ ಮಾಡ್ತಾ ಇದ್ದೀವಿ ಸರ್. ರೀಸೆಂಟಾಗಿ ಈ ಕುರಿ ಸಾಕಾಣಿಕೆ ಇವೆಲ್ಲ ಉಪಕಸಬಾಗಿರಬೇಕು, ಅದರಿಂದ ರೈತರಿಗೆ ಸುಮ್ಮನೆ ಈಗ ಹೊಲಕ್ಕೆ ಹೋದ್ವಿ, ಈಗ ನೋಡ್ರಿ ಹೊಲಕ್ಕೆ ಹೋದ್ವಿ ನಾವು, ಜಸ್ಟ್ ಅಲ್ಲಿ ಲೇಬರ್ ಎಲ್ಲ ಬೆಂಡೆ ಕೊಯ್ತಿದ್ರು, ಅವ್ರಿಗೆಲ್ಲ ಕೊಯ್ಯಕ್ಕೆ ಹೇಳಿ 4 ಹೊರೆ ಹುಲ್ಲು ತಗೊಂಬಂದ್ವಿ, ಇಬ್ಬಟ್ಟು ಅವ್ನು ಹಾಕಿ ಅಂತ ಬೆಂಡಿ ಸುಲ್ಕೊತಾ ಇರ್ತೀವಿ. ಹಿಂಗೆ ಉಪಕಸವನ್ನು ಮಾಡ್ಕೊಂಡು ಬೇರೆ ಬೇರೆ ಮಾಡ್ಕೊಂಡಾಗ ಮಾತ್ರ ರೈತರಿಗೆ ಲಾಭ ಆಗ್ತದೆ ವಿನಃ. ಆಮೇಲೆ ನಾನು ಬೇರೆ ತೋಟಗಾರಿಕೆ ಮಾಡಿದ್ರು ಕೂಡ ಅದರೊಳಗೆ ಈಗ ಅಡಿಕೆ ಹಾಕೆಂದ್ರೆ ಅದರೊಳಗೆ ಈರುಳ್ಳಿ ಚೆಲ್ಲಿದ್ದೀನಿ. ಇಲ್ಲಿ 12 ಅಡಿ ದಾಯ ಹೊಡೆದು ಶ್ರೀಗಂಧ ಹಚ್ಚಿರೋದ್ರಿಂದ ಶಂಟ್ರಿಗೆ 1 ಅಡಿ ಇದು ಮಾಡಿ ಪಪ್ಪಾಯಿ ತುಂಬಕನ್ನು ಪ್ಲಾನಿಂಗ್ನಾಗಿದ್ದೀನಿ. ಈ ಟೈಪ್ ರೈತರು ಅಡಿಕೆ ಹಾಕಿಬಿಟ್ರೆ ಭಾಳ ದೀರ್ಘಾವಧಿ ಬೆಳೆ, ಅದ್ರಾಗೇನು ಲಾಭನೇ ಸಿಗಂಗಿಲ್ಲ, 20 ವರ್ಷ ಕಾಯ್ಬೇಕಲ್ಲ, 5 ವರ್ಷ ಕಾಯ್ಬೇಕಲ್ಲ ಅಂತಾರೆ. ಆದ್ರೆ ಅದರಲ್ಲಿ ಸ್ಪೇಸ್ ಇರ್ತೈತಲ್ಲ, ನಾವು ಬೇರೆ ಏನಾದರೂ ಮಾಡ್ಕೋಬಹುದು. ಹೌದು ಸರ್, ಹೌದು ಸರ್. ನಾನು ಶ್ರೀಗಂಧದ ಬಗ್ಗೆ ಹಂಗೆ ಅನ್ನೋದ್ರಿಂದ, ಅದು 20 ವರ್ಷದ ಕ್ರಾಪ್ ಅನ್ನೋದ್ರಿಂದ ಈಗ 2 ವರ್ಷಕ್ಕೆ ಬರೋಂಥ ಪೇರ್ಲನ್ನು ಹಾಕಿದ್ದೀನಿ, 3 ವರ್ಷಕ್ಕೆ ಬರ್ತಕ್ಕಂಥ ಮಾವು ಹಾಕಿದ್ದೀನಿ, 5 ವರ್ಷಕ್ಕೆ ಸಿಗ್ತಾ ಹಲಸನ್ನು ಹಾಕಿದ್ದೀನಿ, ಈ ಟೈಪು. ಅದರಿಂದ ನಾನು ಎಕ್ಸೆಪ್ಟ್ ಮಾಡಿರೋದು ಒಂದು 100 ಮಾವಿನಿಂದ ಭಾಳಷ್ಟು ಬೇಡ, 10,000 ರೂಪಾಯಿ ನನಗೆ ಸಿಕ್ಕರೆ ಸಾಕು ಒಂದು ಇದಕ್ಕೆ. ಅಂದರೆ ಒಂದು ಸೀಸನ್ ವೈಸ್ ನಮಗೆ
ಹತ್ತತ್ತೆ ಸಾವಿರ ಆಗಲಿ ಐದೇ ಸಾವಿರ ಆಗಲಿ ಸೀಸನ್ ಐದು ದುಡ್ಡು ಸಿಗುತ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯದಿಂದ ನಾನು ಈ ಟೈಪ್ ಮಾಡಿದ್ದೀನಿ ಸರ್. ಮಾಡೋರಿಗೆ ಅದೇ ತರ ಹೇಳ್ತಾರೆ ಸರ್, ಅಂದ್ರೆ ಒಂದೇ ಇದು ಮಾಡ್ಕೊಂತ ಹೋಗೋದಕ್ಕಿಂತ ಲಾಂಗ್ ಟರ್ಮ್ ಇರುವಂತವ್ ಮಾಡಿದ್ರೆ ಒಂದು ಮುಂದೆ ಒಂದು ಲೈಫ್ ಟೈಮ್ ಎಲ್ಲ ಆದಾಯ ಕೊಡುತ್ತೆ ಅಂತ ಹೇಳ್ತಾರೆ ಸರ್. ಹೌದು ಸರ್, ಹೌದು ಸರ್, ಹೌದು ಸರ್, ಅದೇ ನನ್ನ ಒಂದು ಇದು ಸರ್. ಆ ರೀತಿನಗಿನ ನಾನು ಈಗ ಬಹಳಷ್ಟು ಇದ್ರೆ ಅದರೊಳಗೆ ಈಗ 12 ಪ್ಲೇಸ್ ಇರೋದ್ರಿಂದ ಸೆಂಟ್ರಿಗೆ 6 ಅಡಿ ಒಂದು ಪಪ್ಪಾಯ ಹಚ್ಚೋ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀನಿ ಸರ್. ಶ್ರೀಗಂಧ ಗಿಡಗಳು ಎಷ್ಟು ಹಚ್ಚಿರಿ ಸರ್ ಈಗ? ಸರ್ 600 ಗಿಡಗಳು ಹಚ್ಚಿನಿ ಸರ್. ಹ್ಞೂ ಸರ್, ನಾನು ಮೊದಲಿಗೆ ಬೇರೆಯವರೆಲ್ಲ ಇಲ್ಲಿ ನಮ್ಮ ಮಾವರೊಬ್ರು ನಾಗಭೂಷಣ್ ಮಲ್ಲಿ ಅಂತ ಹೇಳಿ ಹಚ್ಚಿದ್ರು ಸರ್ ಹೂವಿನ ಅಡಗಲಿರೋ, ಅವ್ರ ಜೊತೆ ಹೋಗಿ ನಾವು ಕೊಪ್ಪಳದಲ್ಲಿ ಅಗಿ ತಂದಿದ್ವಿ ಅವರಿಗೆ. ನಾನು ಇಲ್ಲಿ ಅಗಿ ಹಚ್ಚಬೇಕು ಅಂದಾಗ ಇಲ್ಲಿ ಇದ್ರ ಅರಣ್ಯ ಇಲಾಖೆದವ್ರಿಗೆ ಮಾಹಿತಿ ಕೇಳಿದೆ, ಅವರೇ ಸಸಿ ಕೊಡ್ತೇವೆ ಅಂದ್ರೆ ಅವ್ರ ಸಸಿನ ತಂದು ಹಚ್ಚಿನಿ ಸರ್. ಸ್ವಲ್ಪ ವೀಕ್ ಅದಾವು, ಆದ್ರೆ ಇಂಪ್ರೂವ್ಮೆಂಟ್ ಆಗ್ತಾವನ್ನ ವಿಚಾರ ಆಯ್ತು ಸರ್. ಎಷ್ಟು ವರ್ಷ ಆಯ್ತು ಸರ್? ಸರ್ ಈಗ ರೀಸೆಂಟಾಗಿ ಒಂದು 2 ತಿಂಗಳ ಆಯ್ತು, ಒಂದು ತಿಂಗಳ ಮಾಡ್ಲೇಬೇಕಂತ. ಹೌದು ಸರ್. ಸರ್ ಉಪಕಸವಾಗಿ ಎಷ್ಟಿದಾವ ಸರ್ ನಿಮ್ಮ ಈಗ ನಿಮ್ಮ ಹತ್ರ ಇರುವಂತ ನಾಟಿ ಕುರಿಗಳು? ಸರ್ ಸರ್ ನಾನು 31 ತಂದಿದ್ದೆ ಸರ್, ಒಂದು ಏನೋ ಒಂದು ಕಾಲ್ ಮುರಿತು, ಒಂದು 4 ಫೇಲ್ ಆಗಿವೆ ಸರ್. ಈ ಕಸಬನ್ಯಾಗ ಮಾತ್ರ ಫೇಲ್ ಸತ್ರೆ ಏನಾದ್ರು ಸತ್ರೆ ಮಾತ್ರ ಲಾಸ್ ಆಗ್ತೈತೆ, ವಿನಃ ಬೇರೆ ಕದ್ರಿಂದ ಲಾಸ್ ಆಗ್ತಾಯಿಲ್ಲ. ಆಮೇಲೆ ನಾವೇನು ವಿಚಾರ ಮಾಡ್ತೀವಿ ಸರ್ ರೈತರಂದ್ರೆ, ನಾನು ಆಲ್ರೆಡಿ ಇದರಿಂದ 4 ಟ್ರಿಪ್ ಗೊಬ್ಬರನ ನಮ್ಮ ಗಿಡಗಳಿಗೆ ಹಾಕಿಬಿಟ್ಟಿದ್ದೀನಿ ಸರ್. ಅದೇ ದೊಡ್ಡ ಲಾಭ ಅನ್ನೋದು ನನ್ನ ಒಂದು ಉದ್ದೇಶ ಸರ್. ಹೌದು ಸರ್, ನಾವೀಗ ಗೊಬ್ಬರನ ಬಳಸ್ಕೊಂತ ನಾನು ಈಗ ಅದಕ್ಕೆ ಮೇವು ಆಗ್ಬೇಕು ಅಂತೇಳಿ ಒಂದು ಅರ್ಧ ಎಕರೆದೊಳಗೆ ಚೊಗುಚಿ ಮತ್ತೆ ಅದಕ್ಕೆ ಬೇಕಾಗಂಥ ಮೇವುಗಳನ್ನು ಮಾಡೇನಿ ಸರ್. ಆಮೇಲೆ ನಮಗೆ ಅದಕ್ಕೆ ಆರಾಮಿಲ್ಲ ಅಂದ್ಯಪ್ಪ ಅಂದ್ರೆ ನಮ್ಮಲ್ಲಿ ಸ್ವಲ್ಪ ಬಣಕಾರ ಡಾಕ್ಟರ್ ಅಂತ ಹೇಳಿ ಒಳ್ಳೆ ಭಾಳಷ್ಟು ಚೆನ್ನಾಗಿ ಇದು ಮಾಡ್ತಾರೆ. ಹಂಗಾಗೋದ್ರಿಂದ ಚೆನ್ನಾಗಿ ಇವಕ್ಕೆಲ್ಲ ಬರುವಂತ ಎಕ್ಕೆ ಆಗಲಿ, ಆಮೇಲೆ ನಿಮ್ಮ HFS ಇದಾವ ಸರ್? HF 2 ಅದಾವ ಸರ್. ಔಟ್ರದ್ದು ಬರುವಂತ ಅದು ಗೊಬ್ಬರ ಆಗಲಿ ಅದಕ್ಕೆ ಹಾಕ್ತಾರೆ ಸರ್ ಎಲ್ಲ? ಹೌದು ಸರ್, ನಾನು ಅದನ್ನ ಜೀವಾಮೃತ ಮಾಡೇನಿ ಸರ್, ನೀವು ನೋಡ್ಬೋದು. ಆ ಜೀವಾಮೃತ ಮಾಡಕ್ಕಂತೇಳಿ ನಾನು ಸ್ಲರಿ ಅಂದ್ರೆ ಹಕ್ಕಿ ತೊಳೆದ ನೀರು ಮತ್ತು ದನ ಹಾಕಿದ ಸಗಣಿ ಉಚ್ಚಿ ಅಷ್ಟು ಒಂದೇ ಒಂದು ಹೌಜಿ ಬಳಂಗ್ ಮಾಡೇನಿ ಸರ್. ಅದಕ್ಕೆ ಏನು ಹಾಕಬೇಕು, ಬೆಲ್ಲ ಮತ್ತು ದ್ವಿದಳ ಧಾನ್ಯದ ಹಿಟ್ಟನ್ನು ಅಷ್ಟು ಅದಕ್ಕೆ ಹಾಕ್ತೀವಿ. ಅದಕ್ಕೆ ಹಾಕಿದ ನಂತರ ಒಂದು ತಿಂಗಳ ನಂತರ ಅದನ್ನ ಲಿಫ್ಟ್ ಮಾಡ್ಕೊಂಡು ಡಂಪ್ ಮಾಡ್ಕೊಂಡು ಗಿಡಕ್ಕೆ ಒಂದು ಲೀಟರ್ ನಂಗೆ ಒಂದು ತಿಂಗಳಿಗೆ ಒಂದ್ಸರಿ ಹಾಕ್ಬೇಕು ಅಂತ ಈಗ ಒಂದು 2 ಸರಿ ಹಾಕಿವಿ ಸರ್ ಆ ಟೈಪ್. ನೆಕ್ಸ್ಟ್ ಮಾಡ್ತಾ ಇದ್ದೀವಿ ಸರ್. ಈಗ HF ಏನು ಹಾಲು ಕೊಡ್ತಾ ಇದಾವ ಸರ್ ನಿಮ್ಗೆ? ಹೌದು ಸರ್, ಕೊಡ್ತೇವೆ ಮನೆಗೆ ಎಲ್ಲ. ಹೌದು ಸರ್, ಮನೆ ಬಳಸ್ತೇವೆ ಸರ್, ಜಾಸ್ತಿ ಆಗ್ತಂದ್ರೆ 1 ಲೀಟರ್ 2 ಲೀಟರ್ ಇಲ್ಲೇ ಯಾರಿಗೇನ ಕೊಡ್ತೀವಿ. ಹೌದು ಸರ್. ಯೂಟ್ರದ ಎಷ್ಟು ದಿನ ಆಯ್ತು ಸರ್ ಈಗ ನೀವು ನಾಟಿ ಕುರಿ ಮಾಡ್ತಾ ಇದ್ದು? ನಾಟಿ ಕುರಿ ಮಾಡ್ತಾ ಇದ್ದು ಈಗ ಭಾಳ ಅಂದ್ಯಪ್ಪ ಅಂದ್ರೆ 6ನೇ ತಿಂಗಳು ಸರ್. ಇತ್ತು 6ನೇ ತಿಂಗಳು? ಹ್ಞೂ ಸರ್. ಅಂದ್ರೆ ಒಂದ್ ಬ್ಯಾಚ್ ಕೊಟ್ಟಿಲ್ಲ ಸರ್ ಈಗ? ಇಲ್ಲ ಸರ್, ಇದು ಫಸ್ಟ್ ಬ್ಯಾಚ್. ಇದೇ ಫಸ್ಟ್? ಏನು ರೇಟ್ ತಂದಿದ್ದೀರಿ ಸರ್ ಇವ್ರನ್ನ? ಇವನ್ನ 7200 ರೂಪಾಯಿ ತಂದಿದ್ದೀರಿ ಸರ್. ಈಗ ಏನು ಕೇಳಿದಾರೆ ಸರ್ ಏನಾದರೂ ರೇಟ್? ಕೇಳಿದ್ರಿ ಸರ್ ಮೊನ್ನೆ 13,000 ರೂಪಾಯಿ ಹಂಗೆ ಟೋಟಲ್ ಕೇಳಿದ್ರಿ ಸರ್. ನಾವು ಇನ್ನೊಂದಿಷ್ಟು ದಿವಸ ಇರಲಿ ಅಂತೇಳಿ ಕಾಯ್ತಾ ಇದ್ದೀವಿ ಸರ್. ಸರ್ ಈಗ ಶೆಡ್ ನಿಮ್ದು ಒಂದೊಂದು ಪಾರ್ಟಿಷನ್ ಚೆನ್ನಾಗಿ ಅನ್ಸಿತ್ತು ಸರ್, ಅಂದ್ರೆ ಇವೆಲ್ಲ ಲಾಕ್ ಹಾಕಿ ಮಾಡಿದ್ರಲ್ಲ ಸರ್ ಇದ್ರದ್ದು? ಹೌದು ಸರ್. ಸೊ ಇದ್ರದ್ದು ಏನು ಪ್ಲಾನಿಂಗ್ ಮಾಡಿದ್ರೇನು ಸರ್, ಅಥವಾ ಏನು ಪ್ರೀ ಪ್ಲಾನ್ ಮಾಡ್ಕೊಂಡ್ರೆ ಅಥವಾ ನೋಡ್ಕೊಂಡ್ರೆ ಗೊತ್ತಾಗಲಿಲ್ಲ ನಮಗೆ? ಇಲ್ಲ ಸರ್, ನಾವು ಅಲ್ಲಿ ಪೊಲೀಸರು ನೋಡ್ಬಂದ್ವಿ ಸರ್, ಹರಪನಹಳ್ಳಿಯಲ್ಲಿ ಪೊಲೀಸರು ಒಬ್ರು ಮಾಡಿದ್ರು ಸರ್ ಅವರು. ಅವ್ರು ನೋಡ್ಬಂದ್ವಿ ಸರ್, ನಮ್ಮ ಸೆಡ್ ಎಲ್ಲ ರೆಡಿ ಇತ್ತು ಸರ್ ಮನೆಯಲ್ಲಿಗೆ. ನಾವು ಈಗೇನು ರ್ಯಾಕ್ ಏನು ಕುರಿ ಇಲಾಖೆ ರ್ಯಾಕ್ ಮಾಡಿದ್ವಿ, ಇದ್ರ ಮಾತ್ರ ಮಾಡಿದ್ವಿ ಸರ್. ಅಂದ್ರೆ ಈಗ ಒಂದೊಂದು ಸಪರೇಟ್ ಇದಾವ ಸರ್? ಹೌದು ಸರ್, ಎಲ್ಲಕ್ಕೂ ಒಂದೊಂದು ಸೆಲ್ ಮಾಡಿದ್ರು ಸರ್. ಅಂದ್ರೆ ಎಷ್ಟು ದೊಡ್ಡ ಹಾಕಿದ್ರು ನಡೀತೆ ಒಳಗಡೆ, ಏನೋ ಒಂದಕ್ಕೊಂದು ಇದಾಗಲ್ಲ ಗುದ್ದಾಡಲ್ಲ ಅಂತ ಹೇಳ್ತಾರೆ ಸರ್. ಗುದ್ದಾಡೋದಿಲ್ಲ ಸರ್, ಆಮೇಲೆ ಹೌದು ಒಂದೇ ಅದು ಕಟ್ಟಿರೋ ಒಂದೇ ಹತ್ರ ನಿಲ್ದ ಸರ್. ಈಗ ಹಂಗೆ ಬಿಡೋದ್ರಿಂದ ವಾಕ್ ಆಗುತ್ತೆ ಸರ್, ಆ ಕಡೆ ಈ ಕಡೆ ಸುತ್ತರಿಯೋದು ಹಿಂಗೆಲ್ಲ ಮಾಡ್ತಿರ್ತಿರ್ತಲ್ಲ ಸರ್, ಫ್ರೀ ಆಗಿರ್ತೈತೆ ಅನ್ನೋದು. ಫುಡ್ ಎಲ್ಲ ಮುಂದೆ ಆಗ್ತದೆ ಸರ್? ಹೌದು ಸರ್, ಮುಂದೆ ಮೇವು ಹಾಕ್ತೀವಿ ಸರ್ ಇಲ್ಲಿಗೆ, ಇದ್ರಾಗೆ ಕಾಳು ಹಾಕ್ತೀವಿ ಸರ್. ನೀರು ಕುಡಿಸ್ಬೇಕಂದ್ರೆ ಬುಟ್ಟಿ ಇಟ್ಟು ಕುಡಿಸ್ತೇವೆ. ಅದನ್ನ ಪ್ಲಾನಿಂಗ್ ಮಾಡಿದ್ರೆ ಸರ್ ಮ್ಯಾನ್ ನೆಲ್ಲಿ ಹಾಕಿ ಆ ನೆಲ್ಲಿಗೆ ಬಿಟ್ಟು ಎರಡು ಒಂದೇ ರೀತಿ ಕುಡಿಬೇಕು ಅಂತ ಸಿಂಟೆಕ್ಸ್ ಹೊರಗ್ ಸಿಂಟೆಕ್ಸ್ ಕುಂದ್ರಿಸಿ ಆ ಪ್ಲಾನಿಂಗ್ ಐತೆ ಸರ್. ಆದ್ರೆ ಈ ಸದ್ಯಕ್ಕೆ ಮಾತ್ರ ಬುಟ್ಟಿಲಿ ಇಟ್ಟು ಕುಡಿಸಿ. ನೀರಿನ ಇಷ್ಟು ಇದು ಮಾಡಿದ್ರಿ ಸರ್? ಹ್ಞೂ ಸರ್. ಇಲ್ಲ ಸರ್, ಇಷ್ಟು ಇದು ಮಾಡಿದೆ? ಹ್ಞೂ ಸರ್. ಎಷ್ಟಿದೆ ಸರ್ ಇದ್ರಾಗ ಟೋಟಲ್? ಟೋಟಲ್ ಈ ರ್ಯಾಕ್ನಾಗ ಸರ್, ಈ ರ್ಯಾಕ್ನಾಗ 9 ಅದ ಸರ್. 9 ಟೋಟಲ್? ನಿಮ್ಮ ಹತ್ರ ಎಷ್ಟಿದೆ ಸರ್? 26 ಅದ ಸರ್. ಟೋಟಲ್ 26 ಇದಾವ? ಹ್ಞೂ ಸರ್. ಈಗ ಫುಡ್ ಏನೇನು ಹಾಕ್ತೀರಿ ಸರ್? ಇದಕ್ಕೆ ಶೇಂಗಾ ಹೊಟ್ಟಾಕ್ತೀವಿ ಸರ್, ಚೊಗುಚಿ ಮತ್ತೆ ಇದ್ರದ್ದು ಒಂದು ನೇಪೇರ್ ಹುಲ್ಲು ಐತೆ ಸರ್, ಅದನ್ನ ಮಿಕ್ಸ್ ಮಾಡಿ ಹಾಕ್ತೀವಿ. ಇಲ್ಲಿವರೆಗೂ ಗೊಂಜೋಳ ರೌದಿ ಕೂಡ ಹಾಕ್ತಿದ್ವಿ, ಶೇಂಗಾ ಹೊಟ್ಟಿಂತೀವಿ ಸರ್. ಆಮೇಲೆ ಕಾಳು ಕೈ ತಿಂಡಿಯಾಗಿ ಗೊಂಜೋಳ ನುಚ್ಚು ಮತ್ತೆ ಹುಳ್ಳಿನ ಮಾಡ್ತೇವೆ ಸರ್, ಹುಳ್ಳಿನ ನುಚ್ಚು ಮಾಡಿ ಕೈ ತಿಂಡಿ ಕೊಡ್ತೇವೆ. ಈಗೇನು ಅದಾದ್ಮೇಲೆ ಈಗ ಮತ್ತೆ ನವೋದಯ ಸ್ಕೂಲ್ ಏನು ಸ್ಟಾರ್ಟ್ ಮಾಡೋ ಉದ್ದೇಶ ಇಲ್ಲ ಒಟ್ಟಿನಲ್ಲಿ? ಇಲ್ಲ ಸರ್, ನಾವು ಅಲ್ಲೇ ಈಗಲೇ ಏಜ್ ಆಗಿದಲ್ಲ ಸರ್, ಅದು 5ನೇ ಕ್ಲಾಸ್ ಹುಡುಗರಾದ್ರಿಂದ ಬಹಳಷ್ಟು ರಿಸ್ಕ್ ಆಗದ್ರಿಂದ ಅಲ್ಲಿಗೆ ಬಿಟ್ಟಿವಿ ಸರ್. ಅದನ್ನ ಹೌದು ಸರ್. ಸ್ಕೂಲ್ ಈಗ ಕಾಣ್ತಾ ಇರೋ ಸ್ನೇಹಿತರು ನೋಡ್ಕೊಳ್ಳಿ, ಇಲ್ಲಿ ತೋರಿಸ್ತಾ ಇದ್ದೀನಿ, ಇದೇ ಅದರದ್ದು ಅವ್ರ ಸ್ಕೂಲು. ಯಾಕಂತಂದ್ರೆ ಅವ್ರು ಮಾಡ್ತಿರೋದೆಲ್ಲ ಇಲ್ಲೇ, ಸರ್ ಅವರೆಲ್ಲನೂ ಮಾಡಿದ್ದು, ಆ ಮಕ್ಕಳು ಹಿಡ್ಕೊಂಡು ಪಾಲನೆ ಪೋಷಣೆ ಹಿಡ್ಕೊಂಡು ಎಲ್ಲ ಮಾಡಿದ್ದೇ ಇದೆ ಅವ್ರದ್ದು. ಬಟ್ ಈಗೆಲ್ಲ ಲಾಕ್ಡೌನ್ ಎಫರ್ಟ್ಲಿಂದ ನೋಡ್ತಾ ಇದ್ದಾರೆ, ಯಾರು ಕೋಚಿಂಗ್ ಆಗಲಿ ಸ್ಕೂಲ್ ಆಗಿ ಎಲ್ಲ ಇದಿರೋದ್ರಿಂದ ಸೊ ಅವ್ರು ಬಿಟ್ಟು ಏನಂತಂದ್ರೆ ಕೃಷಿ ಮಾಡಿದ್ದಾರೆ. ಸರ್ ಈಗ ರೈತರಿಗೆ ಏನಂತ ಹೇಳ್ತಾರೆ ಸರ್ ಮಾಡೋರಿಗೆ? ಕುರಿ ಬಗ್ಗೆ ಅಂತ ಸರ್? ಕುರಿ ಬಗ್ಗೆ ಆಗಲಿ, ಕೋಳಿ ಬಗ್ಗೆ ಆಗಲಿ, ಹಸು ಬಗ್ಗೆ ಆಗಲಿ, ಕೃಷಿ ಬಗ್ಗೆ ಆಗಲಿ, ಪ್ರತಿಯೊಂದ್ರ ಬಗ್ಗೆ ಎಲ್ಲ ಹೇಳ್ತಾರೆ ಸರ್. ನಾನು ಹೇಳ್ತಾ ಇರೋದು ರೈತರು ಗೊಬ್ಬರದ ಮೂಲವಾಗಿ ಅದನ್ನ ಬಹಳಷ್ಟು ಉಪಕಸವಾಗಿ ಬಳಸ್ಕೊಂಡು ನಮ್ಮ ಹೊಲಗಳಲ್ಲಿ ಏನು ಯಥಾಸ್ಥಿತಿ ಬೆಳಿತೀವಿ ಅದನ್ನ ಬೆಳೆಯಬಹುದು ಅಂತ ಹೇಳ್ತೀನಿ ಸರ್.
ಅಂದ್ರೆ ಆತರ ಮಾಡ್ಕೊಂಡ್ರೆ ಉಪಕಸಬು ಇಟ್ಕೊಂಡು ಕುರಿ ಕೋಳಿ ಮೇಕೆ ಹಸು ಎಮ್ಮೆ ಇದ್ರು ಹೊಲಗಳಿಗೆ ನಾವ್ ಏನೇ ಬೆಳ್ಕೊಂಡ್ರು ಅವಕ್ಕೂ ಆಗ್ಬೋದು ಅಂತ ಹೇಳ್ತಾರೆ. ಹಾಕ್ಬೋದು ಸರ್, ಇದ್ರದ್ದು ಲಾಭ ತಗೊಂಡಂಗ. ಆಮೇಲೆ ಕೆಲಸ ಚೇಂಜ್ ಆಗ್ಬೇಕು ಸರ್ ಮನುಷ್ಯನಿಗೆ. ಮನುಷ್ಯನಲ್ಲಿ ಒಂದು ಕೆಲಸ ಎನರ್ಜಿ ಹೋತಂದ್ರೆ ಇನ್ನೊಂದ್ ಕೆಲ್ಸಕ್ಕೆ ಡಂಪ್ ಅಂದ್ನಪ್ಪ ಅಂದ್ರೆ ಅಲ್ಲಿಗೆ ಮತ್ತೆ ಇದಾಗ್ತದೆ ಸರ್. ಯಾಕಂದ್ರೆ ಅದು ಒಂದು ಶಾಸ್ತ್ರ ಹೇಳ್ತದೆ ಸರ್ ಏನಂತಂದ್ರೆ, ಕೆಲಸ ಏನು ಕೆಲಸಗಾರನಿಗೆ ಕೆಲಸವನ್ನ ಚೇಂಜ್ ಮಾಡುವುದೇ ಒಂದು ವಿಶ್ರಾಂತಿ, ದಾರಿದ್ರನಿಗೆ ಸುಮ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಅಂತ ಹೇಳಿ ಹಂಗಾಗುತ್ತೆ. ಆ ಕಾರಣಕ್ಕೆ ಕೆಲಸ ಚೇಂಜ್ ಇದ್ನೆಪ್ಪ ಅಂದ್ರೆ ಮನುಷ್ಯನಲ್ಲಿ ಎನರ್ಜಿ ಇರ್ತೈತೆ ಅನ್ನೋದು ನನ್ನ ಉದ್ದೇಶ. ಹೌದು, ಹಂಗಾಗಿ ಒಂಚೂರು ಈ ತರ ಒಂದು 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 ಉಪಕಸಬುಗಳು ಈ ತರ ಬೇರೆ ಮಾಡ್ಕೊಂಡ್ರೆ ಚೆನ್ನಾಗಂತ ಹೇಳ್ತೀರಿ. ಹೌದು ಸರ್, ಹೌದು ಸರ್. ಓಕೆ ಸರ್, ನಮ್ ಟೈಮ್ ಕೊಡ್ರಿ. ಸಿಂಪಲ್ ಆಗಿದ್ದನ್ನು ಚೆನ್ನಾಗಿತ್ತು ನಿಮ್ ಇಂಟರ್ವ್ಯೂ, ತುಂಬಾ ಕ್ವಶನ್ಸ್ ಇತ್ತು ಸರ್. ನಿಮ್ ನಂಬರ್ ಕೊಟ್ಟಿರ್ತೀನಿ, ಏನಿತ್ತು ಅಂದ್ರೆ ಸಬ್ಸ್ಕ್ರೈಬರ್ ಮಾಹಿತಿ ಅಂತ ಹೇಳ್ತೀನಿ ನಾನು. ವಿಡಿಯೋ ಮುಗಿಸ್ತೀನಿ ಸರ್, ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ.